ಸ್ನೇಹಿತರೆ ನಮಸ್ಕಾರ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಸೆಪ್ಟೆಂಬರ್ 29 ಭಾನುವಾರ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಶುರುವಾಗಲಿದೆ. ಕನ್ನಡ ಸೀಸನ್ 10 ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಈಗ ಸೀಸನ್ 11 ಕೂಡ ಅದೇ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ ಅಥವಾ ಅದಕ್ಕಿಂತ ಸ್ವಲ್ಪ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬಹುದು ಅನ್ನೋಂಥ ನಿರೀಕ್ಷೆ ಇಡೀ ಬಿಗ್ ಬಾಸ್ ಟೀಮ್ಗೆ ಕಿಚ್ಚ ಸುದ್ದಿ ಹೊರಗಿದೆ. ಅದೇ ಕಾರಣಕ್ಕೆ ಈ ಬಾರಿ ಈಗಾಗಲೇ ಸ್ಪರ್ಧಿಗಳ ಫೈನಲ್ ಕೂಡ ಆಗಿದೆ. ಸ್ಪರ್ಧಿಗಳು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯನ್ನು ಸೇರಿಯಾಗಿದೆ. ಈಗ ಒಂದಷ್ಟು ಜನ ಸ್ಪರ್ಧಿಗಳನ್ನು ಅನೌನ್ಸ್ ಮಾಡೋದಕ್ಕೆ ಕ್ಷಣಗಣನೆಯೂ ಕೂಡ ಶುರುವಾಗಿದೆ. ಯಾಕೆಂತೇಳಿದ್ರೆ ರಾಜರಾಣಿ ರಿಯಾಲಿಟಿ ಶೋನಲ್ಲಿ ಫೈನಲ್ ವೇದಿಕೆಯಲ್ಲಿ ಒಂದು 5 ಸ್ಪರ್ಧಿಗಳನ್ನು ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಸ್ವತಃ ಬಿಗ್ ಬಾಸ್ನವರೇ ಒಂದು ಸ್ಟ್ರಾಟಜಿಯನ್ನು ಮಾಡಿ ಒಂದು ಫೋಟೋವನ್ನು ವೈರಲ್ ಮಾಡಿದರು. ಅದು ರೆಡ್ ಬ್ಲರ್ ಆಗಿರುವಂತಹ ಫೋಟೋ ಆಗಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಮುಖ ಕಾಣಿಸ್ತಿರಲಿಲ್ಲ. ಇದನ್ನು ವೈರಲ್ ಮಾಡಿಬಿಟ್ಟು ತಲೆಗೆ ಹುಳ ಬಿಡುವಂಥ ಕೆಲಸವನ್ನು ಮಾಡಿದರು. ಈ ಮೂಲಕ ಬಿಗ್ ಬಾಸ್ ಸುದ್ದಿಯಲ್ಲಿ ಇರಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದರು. ಈಗ ಹೊಸ ಅಧ್ಯಾಯ ಹೊಸ ಆಟ ಅಂತೇಳಿ ಶುರು ಮಾಡಿರುವಂಥ ಬಿಗ್ ಬಾಸ್ ಟೀಮು ಇಂಥದ್ದೊಂದು ಸ್ಟ್ರಾಟಜಿಯನ್ನು ಮಾಡಿರೋದು ವಿಶೇಷ ಏನಲ್ಲ. ಆದರೆ ಈ ಬಾರಿ ಯಾರ್ಯಾರು ಇರ್ತಾರೆ ಅಂತೇಳ್ಬಿಟ್ಟು ಒಂದು ಕಲ್ಪನೆಯನ್ನು ಇಟ್ಕೊಂಡು ಫೋಟೋವನ್ನು ವೈರಲ್ ಮಾಡಿದ್ರಲ್ಲ, ಅದರಲ್ಲಿ ಸಾಕಷ್ಟು ಜನ ನಾವು ಬರೋದಿಲ್ಲ ಅಂತೇಳಿ ಹೇಳಿರೋದು ಈಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನಿಜವಾಗ್ಲೂ ಕೂಡ ಅವರು ಬರೋದಿಲ್ಲ ಅಂತೇಳಿ ಹೇಳ್ತಿರೋದ ಅಥವಾ ಇವರು ಬೇಕು ಅಂತೇಳಿ ಫೋಟೋ ಹಾಕಿದ್ದ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ, ಒಬ್ಬ ಈ ಹಿಂದಿನ ಮಾಜಿ ಸ್ಪರ್ಧಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಮುನ್ನುಡಿಯನ್ನು ಬರೆದಿದ್ದ, ಒಬ್ಬರ ಮೇಲೆ ಹಲ್ಲೆ ಮಾಡಿ ಆತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದ, ಈಗ ಅದೇ ವ್ಯಕ್ತಿ ಮತ್ತೆ ಸುದೀಪ್ ಅವರ ಕೈಕಾಲು ಹಿಡಿಯೋದಕ್ಕೆ ಮುಂದಾಗಿದ್ದಾನೆ. ಒಂದು ದಿನ ಅಥವಾ ಒಂದು ವಾರ ಅಥವಾ ಫೈನಲ್ ವೇದಿಕೆ ಯಾವುದಾದ್ರೂ ಮೂರಲ್ಲಿ ಯಾವುದಕ್ಕೂ ಒಂದಕ್ಕಾದರೂ ನನ್ನನ್ನು ಕರೀರಿ ಅಂತೇಳ್ಬಿಟ್ಟು ಗೋಗರಿತಾ ಇದ್ದಾನೆ. ಆತ ಬೇರೆ ಯಾರಲ್ಲ, ಅದೇ ಹುಚ್ಚ ವೆಂಕಟ. ಯಾಕೆ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಸೀಸನ್ 11 ಇದೆಯಲ್ಲ, ಬಿಗ್ ಬಾಸ್ ಸೀಸನ್ 11, ಇದು ಈ ಹಿಂದೆ ಇದ್ದಂಥ ಸೀಸನ್ಗಳಿಗಿಂತಲೂ ಕೂಡ ವಿಶೇಷ ಮತ್ತು ವಿಶೇಷವಾಗಿ ಈ ಬಾರಿ ಮೂಡಿ ಬರ್ತದೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಪ್ರೇಕ್ಷಕರಲ್ಲಿ ವೀಕ್ಷಕರಲ್ಲಿ ಇದೆ. ಸೀಸನ್ 11 ದೊಡ್ಡ ಮಟ್ಟದಲ್ಲಿ ಜನರ ಮುಂದೆ ಬರೋದಕ್ಕೆ ಬಿಗ್ ಬಾಸ್ ತಂಡ ಪ್ಲಾನ್ ಕೂಡ ಮಾಡಿದೆ. ಇದೀಗ ಹೊಸ ಸೀಸನ್ ಆಗಮನಕ್ಕೆ ಕೌಂಟ್ಡೌನ್ ಕೂಡ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 11 ಸೆಪ್ಟೆಂಬರ್ 29 ಸಂಜೆ 6 ಕಲರ್ಸ್ ವಾಹಿನಿಯಲ್ಲಿ ಆರಂಭ ಆಗ್ತದೆ. ಬೇರೆ ದಿನ 9 ಬರ್ತದೆ. ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಆಗಿರುವಂಥ ಬಿಗ್ ಬಾಸ್ ಸೀಸನ್ 11 ಸಿದ್ಧತೆಗಳು ಜೋರಾಗಿ ನಡೀತಿದೆ. ಈಗಾಗಲೇ ಪ್ರೋಮೋಗಳ ಮೂಲಕವೇ ವೀಕ್ಷಕರ ಗಮನವನ್ನು ಸೆಳೆತಿದ್ದಾರೆ. ನೋಡುಗರ ಕುತೂಹಲವನ್ನು ಹೆಚ್ಚಿಸಿರುವಂಥ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು, ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆದರೆ ಒಂದಷ್ಟು ಜನ ಬಿಗ್ ಬಾಸ್ ಮನೆಯ ಒಳಗಡೆ ಬರೋದಕ್ಕೆ ನಾನಾ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿರೋಂಥ ವಿಚಾರ ಅಲ್ಲ. ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಬಿಗ್ ಬಾಸ್ ಟೀಮ್ನ ಗಮನವನ್ನು ಸೆಳಿಬೇಕು ಅನ್ನೋ ಯತ್ನವನ್ನು ಮಾಡ್ತಿದ್ರೆ ಇಲ್ಲೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಒನ್ ಟೈಮ್ನಲ್ಲಿ ಹೊರಗೆ ತಳ್ಳಲ್ಪಟ್ಟಿದ್ದಂಥ ವ್ಯಕ್ತಿ. ಯಾಕಂತೇಳಿದ್ರೆ ಹಲ್ಲೆ ಮಾಡಿದಂಥ ಆರೋಪದಲ್ಲಿ ಹೊರಗೆ ತಳ್ಳಲ್ಪಟ್ಟಿದ್ದಂಥ ವ್ಯಕ್ತಿ ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ನನ್ನನ್ನು ಕರೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈಕಾಲು ಹಿಡಿತಿದ್ದಾನೆ. ಆತ ಬೇರೆ ಯಾರಲ್ಲ, ಅದೇ ಹುಚ್ಚ ವೆಂಕಟ್. ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂಥ ಹುಚ್ಚ ವೆಂಕಟ್ 2 ಸೀಸನ್ನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಪ್ರವೇಶಿಸಿದ್ದ. ಬಿಗ್ ಬಾಸ್ ಕಾರ್ಯಕ್ರಮದ 3 ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಮನೆ ಒಳಗೆ ಹೋಗಿದ್ದಂಥ ಹುಚ್ಚ ವೆಂಕಟ್ ಕಿಚ್ಚ ಸುದೀಪ್ ಅವರ ಎದುರಲ್ಲೇ ರವಿ ಮುರೂರ್ ಮೇಲೆ ಹಲ್ಲೆಯನ್ನು ನಡೆಸಿ ಮನೆಯಿಂದ ಹೊರಬಂದಿದ್ದ. ಬಳಿಕ ಬಿಗ್ ಬಾಸ್ ಸೀಸನ್ 4 ಕೂಡ ಪ್ರವೇಶವನ್ನು ಪಡೆದಿದ್ದಂಥ ಹುಚ್ಚ ವೆಂಕಟ್ ನಟ ಪ್ರಥಮ್ ಅವರ ಮೇಲೆ ಹಲ್ಲೆ ನಡೆಸಿ ಹೊರಬಂದಿದ್ದ. ಈ ರೀತಿ 2 ಅವಕಾಶಗಳನ್ನು ಕೊಟ್ಟರು ಕೂಡ ಆ 2 ಅವಕಾಶದಲ್ಲೂ ಕೂಡ ಹುಚ್ಚನಂತೆ ವರ್ತನೆ ಮಾಡಿದಂಥ ಹುಚ್ಚ ವೆಂಕಟ್ ಅನಿವಾರ್ಯವಾಗಿ ಹೊರಗಡೆ ಬರಬೇಕಾಯಿತು, ತಳ್ಳಲ್ಪಡಬೇಕಾಯಿತು. ಈ ಎಲ್ಲ ಘಟನೆಗಳನ್ನು ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವಂಥ ಹುಚ್ಚ ವೆಂಕಟ್ ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ಹೋರುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾನೆ. ವಿಡಿಯೋ ಮೂಲಕ ಕಲರ್ಸ್ ಕನ್ನಡ ಹಾಗೂ ಕಿಚ್ಚ ಸುದೀಪ್ಗೆ ಮನವಿಯನ್ನು ಮಾಡಿಕೊಂಡಿರುವಂಥ ಹುಚ್ಚ ವೆಂಕಟ ಬಿಗ್ ಬಾಸ್ಗೆ ಮತ್ತೆ ಬರೋದಕ್ಕೆ ಒಂದು ಅವಕಾಶವನ್ನು ಕೊಡಿ, ಖಂಡಿತ ನಾನು ಅದನ್ನು ಉಳಿಸಿಕೊಳ್ತೇನೆ, ನಾನು ಯಾವುದೇ ಥರದಂಥ ಗಲಾಟೆ ಮಾಡೋದಿಲ್ಲ, ನಾನು ಎಲ್ಲ ಟಾಸ್ಕ್ಗಳನ್ನು ಮಾಡ್ತೀನಿ, ನನಗೆ ಒಂದು ಅವಕಾಶವನ್ನು ಕೊಡಿ, ಒಂದು ವಾರ, ಒಂದು ದಿನ, ಅಟ್ಲೀಸ್ಟ್ ಫೈನಲ್ ಯಾವುದಾದ್ರೂ ಒಂದು ಕಡೆಗಾದರೂ ಕೂಡ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದು ಒಂದು ಭಾಗವಾದರೆ ಈಗ ಹುಚ್ಚ ವೆಂಕಟ್ಗೆ ಅವಕಾಶ ಕೊಡೋದಿಲ್ಲ ಅನ್ನೋದರಲ್ಲಿ ಡೌಟೇ ಇಲ್ಲ. ಕೊಟ್ಟಂತೆ 2 ಅವಕಾಶವನ್ನು ಆತ ಹೇಗೆ ಬಳಸ್ಕೊಂಡ ಅನ್ನೋದು ಎಲ್ರಿಗೂ ಕೂಡ ನೆನಪಿದೆ. ಈಗ ಮತ್ತೊಂದು ಭಾಗ ಏನು ಅಂತೇಳಿದ್ರೆ ಅಥವಾ ಮತ್ತೊಂದು ಟ್ವಿಸ್ಟ್ ಏನು ಅಂತೇಳಿದ್ರೆ, ಮೊನ್ನೆ ಒಂದು ಫೋಟೋಸ್ ವೈರಲ್ ಆಯ್ತು ಗೊತ್ತಾ, ರೆಡ್ ಬ್ಯಾಕ್ಗ್ರೌಂಡ್ ಇಟ್ಟು ಬ್ಲರ್ ಮಾಡಿ ಒಂದಷ್ಟು ಫೇಸ್ಗಳನ್ನು ಹಾಕಿ ಇವರು ಈ ಬಾರಿ ಸ್ಪರ್ಧಿಗಳು ಗೆಸ್ ಮಾಡಿ ಅಂತೇಳ್ಬಿಟ್ಟು ಹುಳವನ್ನು ಬಿಟ್ಟಿದ್ರು ಗೊತ್ತಾ. ಈ ರೀತಿ ವೈರಲ್ ಮಾಡಿದಂಥ ಫೋಟೋದಲ್ಲಿ ಇರುವಂಥ ವ್ಯಕ್ತಿಗಳು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಿರುವಂಥದ್ದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಇಲ್ಲ, ನಾವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರೋದಿಲ್ಲ, ಸುಮ್ಮನೆ ಇದೆಲ್ಲದೂ ಕೂಡ ರೂಮರ್ಸ್ ಅಂತೇಳ್ಬಿಟ್ಟು ಕೆಲವರು ಹಾಕ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಕೂಡ ಇವರು ಬಿಗ್ ಬಾಸ್ಗೆ ಹೋಗೋದಿಲ್ಲ, ಬಿಗ್ ಬಾಸು ಇಂಥದ್ದೊಂದು ಸ್ಟ್ರಾಟಜಿಯನ್ನು ಮಾಡಿದ್ಯಾಕೆ?
ಗಿಮಿಕ್ ಮಾಡ್ತ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಕಿಚ್ಚ ಸುದೀಪ್ ಅವರು ಈ ಶೋನ ಹೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕುತೂಹಲವನ್ನು ಹೆಚ್ಚಿಸುವಂತಹ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಸುದೀಪ್ ಅವರು ರೆಡಿಯಾಗಿದ್ದರೂ ಕೂಡ ಈ ಒಂದಷ್ಟು ಕಂಟೆಸ್ಟ್ಗಳು ಇಲ್ಲ ನಾವು ಹೋಗೋದಿಲ್ಲ ಅಂತೇಳಿ ಹೇಳಿರೋದು ಯಾಕೆ, ಜೊತೆಗೆ ನಮ್ಮ ಹೆಸರನ್ನು ಸುಮ್ಮನೆ ಸೇರಿಸಿದ್ದಾರೆ ಅಂತಲೂ ಕೂಡ ಹೇಳ್ತಿರೋದು ಯಾಕೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಿಗ್ ಬಾಸ್ ಸೀಸನ್ 11 ಶೋರಲ್ಲಿ ಯಾರು ಭಾಗವಹಿಸ್ತಾರೆ ಯಾರು ಭಾಗವಹಿಸೋದಿಲ್ಲ ಅನ್ನೋಂಥ ಚರ್ಚೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಪಡೀತಿದೆ. ಇನ್ನೊಂದು ಕಡೆ ಫೋಟೋಗಳು ಕೂಡ ಲೀಕ್ ಆಗಿದ್ವಲ್ಲ, ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿದಂತಹ ಪ್ರೋಮೋದಲ್ಲಿ ಕೆಲ ಸ್ಪರ್ಧಿಗಳ ಫೋಟೋ ಕಾಣಿಸಿತ್ತು. ಆದರೆ ಆ ಫೋಟೋದಲ್ಲಿ ಕಂಡವರು ನಾವು ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರು ಹೇಳಿದ್ದಾರೆ? ಮೊದಲಿಗೆ ಕಿರಣ್ ರಾಜ್, ಸ್ವತಃ ಕಿರಣ್ ರಾಜ್ ಅವರ ಫೋಟೋ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು, ಬಟ್ ಸೋಷಿಯಲ್ ಮೀಡಿಯಾದಲ್ಲೇ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅನ್ನೋದು ಸುಳ್ಳು ಅಂತೇಳ್ಬಿಟ್ಟು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಧಾರಾವಾಹಿಯಲ್ಲಿ ನಟಿಸಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರುವಂಥ ಕಿರಣ್ ರಾಜ್ ಅವರು ಈಗ ತಾನೇ ಕಿರುತೆರೆಯಲ್ಲಿ ಸಿನಿಮಾದಲ್ಲೂ ಕೂಡ ಮಿಂಚುತ್ತಾ ಇದ್ದಾರೆ. ಈಗ ತಾನೇ ಕಿರಣ್ಗೆ ಒಂದು ರಾಣಿ ಎನ್ನುವಂತಹ ಸಿನಿಮಾ ಸಿಕ್ಕಿತ್ತು, ಅದು ರಿಲೀಸ್ ಆಗಿದೆ. ಹೀಗಾಗಿ ಈಗ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ನಾನು ರೆಡಿ ಇಲ್ಲ ಅನ್ನೋಂಥ ಮಾತನ್ನು ಕಿರಣ್ ರಾಜ್ ಹೇಳಿದರೆ, ಹರಿಪ್ರಿಯ ಬಿಗ್ ಬಾಸ್ ಮನೆಗೆ ಹೋಗುವಂಥ ಚಾನ್ಸೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ನನಗೆ ನಾನೇ ಬಾಸ್, ನಮ್ಮ ಮನೆ ನಮ್ಮವರು ಬಿಟ್ಟರೆ ನನಗೆ ಯಾರೂ ಕೂಡ ಗೊತ್ತಿಲ್ಲ, ನಾನು ಹೋಗ್ತಾನು ಕೂಡ ಇಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಭಾವನಾ ಮೆನನ್, ನಟಿ ಭಾವನಾ ಮೆನನ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನಲಾಗಿತ್ತು, ಬಟ್ ಆಕೆಯೂ ಕೂಡ ಹೋಗೋದು ಡೌಟು. ಯಾಕೆಂತೇಳಿದರೆ ಆಕೆ ಬಿಗ್ ಬಾಸ್ ಅನ್ನೋವಂತಹ ಇಂಟ್ರೆಸ್ಟನ್ನು ಹೊಂದಿಲ್ಲ ಅನ್ನೋದನ್ನು ಸ್ವತಃ ಅವರು ಹೇಳ್ಕೊಂಡಿದ್ದಾರೆ. ನಭಾ ನಟೇಶ್ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಿಲ್ಲ, ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂಥ ನಭಾ ಈ ಶೋನಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾರಂತೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋ ಯಾವಾಗ ಪ್ರಸಾರ ಆಗ್ತದೆ, ಯಾರೆಲ್ಲ ಇರ್ತಾರೆ ಅನ್ನೋದು ಈಗ ಉಳಿದಿರುವಂಥ ಪ್ರಶ್ನೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಿಗ್ ಬಾಸ್ ಶೋ ಕಾರ್ಯಕ್ರಮ ಆರಂಭ ಆಗ್ತದೆ. ಮೊದಲ 5 ಸ್ಪರ್ಧಿಗಳ ಹೆಸರು ಗೊತ್ತಾಗ್ತದೆ, ನಂತರ ಉಳಿದವರ ಹೆಸರು ಕೂಡ ಗೊತ್ತಾಗ್ತದೆ. ಅಲ್ಲಿಗೆ ಸೋಮವಾರದಿಂದ ಬಿಗ್ ಬಾಸ್ ವೀಕ್ಷಕರಿಗೆ ಒಂದು ಹಬ್ಬವೇ ಸರಿ, ಬಟ್ ಯಾರೆಲ್ಲ ಭಾಗವಹಿಸ್ತಾರೆ ಅದು ಸದ್ಯಕ್ಕಿರುವಂತಹ ಒಂದು ಕುತೂಹಲ ಅಂತಲೇ ಹೇಳ್ಬೋದು. ಈ ಕುತೂಹಲವನ್ನು ಸಂಜೆ ಒಳಗೆ ತಣಿಸುವಂಥ ಕೆಲಸವನ್ನು ಮತ್ತೆ ನಾವು ಮಾಡ್ತೇವೆ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಕೊಟ್ಟಂಥ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಏನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಧನ್ಯವಾದ.